LPSC ಮೀನ್ಸ್ ಲಿಕ್ವಿಡ್ ಪ್ರೊಪಲ್ಷನ್ ಸಿಸ್ಟಮ್ ಸೆಂಟರ್ ಅಂತ ಇಸ್ರೋದ ಒಂದು ಪಾರ್ಟ್ ಆಗಿದ್ದು, ಇದರಲ್ಲಿ 16 ಪೋಸ್ಟ್ಗಳು ಖಾಲಿ ಇದ್ದು ಇವುಗಳನ್ನ ಭರ್ತಿ ಮಾಡ್ತಾ ಇದ್ದಾರೆ. ಈ ಒಂದು ಭರ್ತಿ ಮಾಡ್ತಿರ್ತಕ್ಕಂಥ ಪೋಸ್ಟ್ಗಳ ವಿವರವನ್ನು ತಿಳಿಯಲು ತಾವು ಈ ವಿಡಿಯೋನ ಕೊನೆವರೆಗೂ ನೋಡ್ತಾ ಇರಿ. ಈ ನಮ್ಮ ಗೌರ್ಮೆಂಟ್ ಜಾಬ್ಸ್ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇಲ್ಲಿ ಪಕ್ಕದಲ್ಲಿ ನೋಟಿಫಿಕೇಷನ್ಸ್ ಐಕಾನ್ ಬರುತ್ತೆ, ಆ ನೋಟಿಫಿಕೇಷನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಅಪ್ಲೋಡ್ ಮಾಡ್ತಿರ್ತಕ್ಕಂಥ ಎಲ್ಲ ರೀತಿಯಾದಂಥ ಜಾಬ್ಸ್ ರಿಲೇಟೆಡ್ ವೀಡಿಯೋಸ್ನ ನೋಟಿಫಿಕೇಶನ್ ಪಡೆಯಿರಿ. ಹಾಗೆ ಮೊದಲು ಅಪ್ಲೈ ಮಾಡಿ. ಆರ್ಗನೈಸೇಷನ್ ಹೆಸರು ಬಂದ್ಬಿಟ್ಟು ಲಿಕ್ವಿಡ್ ಪ್ರೊಪಲ್ಷನ್ ಸಿಸ್ಟಮ್ ಸೆಂಟರ್ ಅಂತ. ಇದರಲ್ಲಿ 16 ಪೋಸ್ಟ್ಗಳು ಖಾಲಿ ಇದೆ. ಜಾಬ್ ಲೊಕೇಶನ್ ಬೆಂಗಳೂರಲ್ಲಿ. ಪೋಸ್ಟ್ ಹೆಸರು ಫಿಟ್ಟರ್ ಹಾಗೆ ಟರ್ನರ್. ಬನ್ನಿ ಇಲ್ಲಿ ಎಲಿಜಿಬಿಲಿಟಿ ಡೀಟೇಲ್ಸ್ ಅನ್ನ ನೋಡೋಣ. ನೋಡಿ, ಪೋಸ್ಟ್ ನೇಮ್ ಬಂದ್ಬಿಟ್ಟು ಫಿಟ್ಟರ್, 8 ಪೋಸ್ಟ್ಗಳು ಖಾಲಿ. ಇದಕ್ಕೆ ಬೇಕಿರ್ತಕ್ಕಂಥ ವಿದ್ಯಾಭ್ಯಾಸ SSLC ಪಾಸ್ ಆಗಿರಬೇಕು, ಜೊತೆಗೆ ITI, NTC ಅಥವಾ NAC ಎಂದು ಫಿಟ್ಟರ್ ಗ್ರೇಡ್ ಅಲ್ಲಿ ಇರಬೇಕಾಗುತ್ತೆ. ಮತ್ತೆ ಸ್ಯಾಲ್ರಿ ಬಂದ್ಬಿಟ್ಟು 21,700 69,100. ಇನ್ನು 35 ವರ್ಷ ಏಜ್ ಲಿಮಿಟ್, ಮ್ಯಾಕ್ಸಿಮಮ್ ಏಜ್ ಲಿಮಿಟ್. ಮತ್ತೆ ಟರ್ನರ್ 3 ಪೋಸ್ಟ್ಗಳು ಖಾಲಿ ಇದೆ. SSLC ಪ್ಲಸ್ ITI ನಿಗದಿಪಡಿಸಿರ್ತಕ್ಕಂಥ ಸ್ಯಾಲ್ರಿ 21,700 69,100, ಮ್ಯಾಕ್ಸಿಮಮ್ ಇಯರ್ಸ್ 35 ವರ್ಷ. ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ 1 ಪೋಸ್ಟ್ ಖಾಲಿ ಇದೆ. SSLC ಪ್ಲಸ್ ITI. ಹಾಗೆ ಸ್ಯಾಲ್ರಿ ಬಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲದಕ್ಕೂ ಸೇಮ್ ಇದೆ, ಅಂದ್ರೆ 21,700 69,100. ಏಜ್ ಲಿಮಿಟ್ 35 ವರ್ಷ ಮ್ಯಾಕ್ಸಿಮಮ್. ಇನ್ನು ಮೆಕ್ಯಾನಿಕಲ್ 3 ಪೋಸ್ಟ್ಗಳು SSLC ಪ್ಲಸ್ ITI ವಿದ್ಯಾಭ್ಯಾಸ, 21,700 69,100 ಇದು ಒಂದು ಸ್ಯಾಲ್ರಿ. ಹಾಗೆ ಏಜ್ ಲಿಮಿಟ್ ಮ್ಯಾಕ್ಸಿಮಮ್ 35 ವರ್ಷ. ಇನ್ನು ಹಿಂದಿ ಟೈಪಿಸ್ಟ್ ಪೋಸ್ಟ್ಗೆ ಒಂದು ವೇಕೆನ್ಸಿ ಇದ್ದು, ಇದರಲ್ಲಿ ಗ್ರಾಜ್ಯುಯೇಷನ್ ಇನ್ ಆರ್ಟ್ಸ್ ಅಂದರೆ BA ಅಥವಾ BSc BCOM, ಮತ್ತೆ ಮ್ಯಾನೇಜ್ಮೆಂಟ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್, ಜೊತೆಗೆ ಫಸ್ಟ್ ಕ್ಲಾಸ್ ಪರ್ಸೆಂಟೇಜ್ ಅನ್ನ ತಾವು ಹೊಂದಿರುವಿರುತ್ತೆ. ಮತ್ತೆ ಇದಕ್ಕೆ ನೀಡಿರ್ತಕ್ಕಂಥ ಸ್ಯಾಲ್ರಿ 25,500 ರಿಂದ 81,100 ರೂಪಾಯಿ. ಹಾಗೆ 26 ವರ್ಷಗಳು ಇದಕ್ಕೆ ನಿಗದಿಪಡಿಸಿರ್ತಕ್ಕಂಥ ಏಜ್ ಲಿಮಿಟ್ ಆಗಿದೆ. ಮತ್ತೆ ಈ ಒಂದು ಪೋಸ್ಟ್ಗಳಿಗೆ ಅಪ್ಲಿಕೇಶನ್ ಹಾಕಲು ತಮಗೆ ಯಾವುದೇ ರೀತಿಯಾದಂಥ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಈ ಒಂದು LPSCಯಲ್ಲಿ ವೇಕೆನ್ಸಿ ಕಲಿಯಿರ್ತಕ್ಕಂಥ ವೇಕೆನ್ಸಿಗೆ ಅಪ್ಲೈ ಮಾಡಲು ತಾವು ಕೊಟ್ಟಿರ್ತಕ್ಕಂಥ ವೆಬ್ಸೈಟ್ LPSC ವೆಬ್ಸೈಟ್ಗೆ ಹೋಗಿಬಿಟ್ಟು ಅಲ್ಲಿ ಕ್ಲಿಕ್ ಮಾಡಿ ಆನ್ಲೈನ್ ಅಪ್ಲಿಕೇಶನ್ ಅಂತ, ಮತ್ತೆ ಅಲ್ಲಿ ಬೇರೆ ಬೇಡಿರ್ತಕ್ಕಂಥ ಎಲ್ಲ ರೀತಿಯಾದಂಥ ಡೀಟೇಲ್ಸ್ನ ಕೊಟ್ಬಿಟ್ಟು ತಾವು ಅಪ್ಲೈ ಮಾಡೋಕ್ಕಾಗುತ್ತೆ. ಮತ್ತೆ ಈ ಒಂದು ಇಂಪಾರ್ಟೆಂಟ್ ಡೇಟ್ಸ್ಗಳು ಈ ರೀತಿಯಾಗಿದೆ. ಸ್ಟಾರ್ಟ್ ಆಗಿರೋದು 22 ಸೆಪ್ಟೆಂಬರ್, ಕ್ಲೋಸ್ ಆಗ್ತಿರೋದು 13 ಅಕ್ಟೋಬರ್ 2019. ಹಾಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೋಡಲು ನಾವು ಕೊಟ್ಟಿರ್ತಕ್ಕಂಥ ನೋಟಿಫಿಕೇಶನ್ ಅನ್ನ ಓದ್ಕೊಳ್ಳಿ. ಈ ನೋಟಿಫಿಕೇಶನ್ ಲಿಂಕು ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಇದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ನೀವೇನಾದರೂ ಎಲಿಜಿಬಿಲಿಟಿ ಇಲ್ಲ ಅಂತಂದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಅವರು ಎಲಿಜಿಬಲ್ ಆಗಿದ್ರೆ ಅವರಿಗಾದರೂ ಉಪಯೋಗ ಆಗಬಹುದು.